ಅಖಂಡ ಮನೆಗೆ ಬೆಂಕಿ ಇಟ್ಟ ಮಾಜಿ ಮೇಯರ್ ಸಂಪತ್ರಾಜ್ ಜೈಲು ಪಾಲಾಗಿದ್ದ ಮಾಜಿ ಮೇಯರ್ ಸಂಪತ್ರಾಜ್ ಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್ ನವೆಂಬರ್ 24 ರವರೆಗೂ ಸಂಪತ್ರಾಜ್ ಜೈಲು ಪಾಲು ಬೆಂಗಳೂರಿನ ಸಿಟಿ ಕೋರ್ಟ್ ನಿಂದ ಮಹತ್ವದ ಆದೇಶ ಮಾಜಿ ಮೇಯರ್ ಸಂಪತ್ರಾಜ್ ಗೆ ನ್ಯಾಯಾಂಗ ಬಂಧನ ನವೆಂಬರ್ 24 ರವರೆಗೂ ಸಂಪತ್ರಾಜ್ ಜೈಲು ಪಾಲು ಬೆಂಗಳೂರಿನ ಸಿಟಿ ಕೋರ್ಟ್ ನಿಂದ ಮಹತ್ವದ ಆದೇಶ ಸಿಸಿಬಿ ಚಾರ್ಜ್ ಶೀಟ್ ನಲ್ಲಿ ಸಂಪತ್ ಕೈವಾಡ ಸಾಬೀತು ಅಖಂಡ ಮನೆಗೆ ಬೆಂಕಿ ಹಿಂದಿನ ಮಾಸ್ಟರ್ ಮೈಂಡ್ ಸಂಪತ್ರಾಜ್ ಈ ಹಿನ್ನೆಲೆಯಲ್ಲಿ ಮಾಜಿ ಮೇಯರ್ ಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್ ನವೆಂಬರ್ 24 ರವರೆಗೂ ಸಂಪತ್ರಾಜ್ ಜೈಲು ಪಾಲಾಗಲಿದ್ದಾರೆ ಬೆಂಗಳೂರಿನ ಸಿಟಿ ಕೋರ್ಟ್ ನಿಂದ ಈ ಮಹತ್ವದ ಆದೇಶ ಶಾಸಕ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ಟ ಪ್ರಕರಣದಲ್ಲಿ ಸಿಸಿಬಿ ಸಂಪತ್ರಾಜ್ ಬೆನ್ನು ಬಿದ್ದಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಹೋದಂತ ಸಂಪತ್ರಾಜ್ ಅಲ್ಲಿಂದ ಎಸ್ಕೇಪ್ ಆಗಿ ಆ ಬಳಿಕ ಸಿಸಿಬಿ ಬಲೆಗೆ ಬಿದ್ದ ಆನಂತರ ಸಿಸಿಬಿ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುತ್ತು ಈಗ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಬೇಕು ಎಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಪ್ರದೀಪ್ ಈಗ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಸಂಪತ್ರಾಜ್ ಜೈಲು ಪಾಲಾಗಿದ್ದಾರೆ ಸಿಸಿಬಿ ಕೈ ಮೇಲಾಗಿದೆ ಎಸ್ ಪ್ರತಿಮಾ ಇವತ್ತು ಒಂದು ದಿನದ ಪೊಲೀಸ್ ಕಸ್ಟಡಿ ಇವತ್ತು ಅತ್ಯವಾಗಿತ್ತು ಹಾಗಾಗಿ ಇವತ್ತು 1:30ಕ್ಕೆ ಸಿಸಿಬಿ ಪೊಲೀಸರು ಸಂಪತ್ರಾಜ್ ಅನ್ನ ಪುನಃ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಿದ್ರು ಇವತ್ತು 1:30ಕ್ಕೆ ಸಂದರ್ಭದಲ್ಲಿ ನ್ಯಾಯಾಧೀಶರು ವಿಚಾರಣೆಯನ್ನ ಕೈಗೊಂಡ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಆಗ್ರಹಿಸ ಅಂದ್ರೆ ರಿಕ್ವೆಸ್ಟ್ ಅನ್ನ ಮಾಡಿದ್ರು ಆದ್ರೆ ನ್ಯಾಯಾಧೀಶರು ಈಗಾಗಲೇ ನಿನ್ನೆನೆ ಹೇಳಿದ್ರು ಯಾಕಂದ್ರೆ ಈಗಾಗಲೇ ಪ್ರಾಥಮಿಕ ಚಾರ್ಜ್ ಶೀಟ್ ಆಗಿದೆ ಇನ್ನು ನಿಮಗೆ ಕಸ್ಟಡಿಗೆ ನೀಡುವ ಅಗತ್ಯವಿಲ್ಲ ಅಂತ ನಿನ್ನೆನೆ ಕೂಡ ನ್ಯಾಯಾಧೀಶರು ಸೂಚನೆ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ನ್ಯಾಯಾಧೀಶರು ಒಂದು ಆರ್ಡರ್ ಮಾಡಿರುವಂತದ್ದು 24ರವರೆಗೆ ಅವರನ್ನ ಜೇಸಿಗೆ ನೀಡಲಾಗಿದೆ ಹಾಗಾಗಿ ಸಂಪತ್ರಾಜ್ ಅವರು 24ರವರೆಗೆ ಜೈಲಿಗೆ ಪಾಲಾಗಿರುವಂತದ್ದು 24ರ ನಂತರ ಮತ್ತೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಅಂದ್ರೆ ಈ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕಾ ಅಥವಾ ಜೇಸಿಗೆ ನೀಡಬೇಕಾ ಅನ್ನೋ ನಿರ್ಧಾರವನ್ನ ನ್ಯಾಯಾಧೀಶರು ಪ್ರಕಟ ಮಾಡಲಾಗಿದೆ ಹಾಗೆ ಇನ್ನೂ ಕೂಡ ಅವರ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಸಲ್ಲಿಕೆ ಮಾಡಿರುವಂತದ್ದು ಈಗಾಗಲೇ ಅದು ಕೂಡ ವಿಚಾರಣೆಗೆ ಬಂದಿರುವಂತದ್ದು ಜಾಮೀನು ಅರ್ಜಿಗೆ ಈಗಾಗಲೇ ಮತ್ತೆ ಸಿಸಿಬಿ ಪೊಲೀಸರು ಕೂಡ ಒಂದು ಜಾಮೀನನ್ನ ನೀಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪ್ರತಿಮಾ ಎಸ್ ಪ್ರದೀಪ್ ಹಾಗಿದ್ರೆ ಈಗ 24ರವರೆಗಂತೂ ಸಂಪತ್ರಾಜ್ ಜೈಲು ಪಾಲಾಗ್ತಾರೆ ಆದ್ರೆ ಅಲ್ಲೂ ಕೂಡ ವಿಚಾರಣೆ ನಡೆಸೋದಕ್ಕೆ ಅವಕಾಶಗಳಿದೆಯಾ ಹೇಗೆ ಪ್ರತಿಮಾ ಈಗಾಗಲೇ ಅಲ್ಲಿ ವಿಚಾರಣೆಗೆ ನಡೆಸೋ ಯಾವುದೇ ಅವಕಾಶ ಇರಲ್ಲ ಅಂದ್ರೆ ಮತ್ತೆ ಅವಕಾಶ ಬೇಕು ಅಂದ್ರೆ ಸಿಸಿಬಿ ಪೊಲೀಸರು ಮತ್ತೆ ನ್ಯಾಯಾಲಯದ ಮುಂದೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಮಗೆ ಇನ್ನೂ ಕೂಡ ಸಂಪತ್ರಾಜ್ ಅವರನ್ನ ವಿಚಾರಣೆ ಮಾಡಬೇಕಾಗುತ್ತೆ ಯಾಕಂದ್ರೆ ಸಂಪತ್ರಾಜ್ ನಮ್ಮ ತನಿಖೆಗೆ ಕೋಪರೇಟ್ ಮಾಡಿಲ್ಲ ಈ ರೀತಿಯಾಗಿ ಮತ್ತೆ ನ್ಯಾಯಾಲಯದ ಮುಂದೆ ಸಿಸಿಬಿ ಪೊಲೀಸರು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನ ಸಲ್ಲಿಸಿ ಅವರನ್ನ ಮತ್ತೆ ವಶಕ್ಕೆ ಪಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನ್ಯಾಯಾಂಗ ಬಂಧನದಲ್ಲಿ ಯಾವುದೇ ವಿಚಾರಣೆ ಇರಲ್ಲ ಪ್ರತಿಮಾ ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಮಾಹಿತಿಗೆ